ತುಂಬಾ ಒಳ್ಳೆ ಅಭಿವೃದ್ಧಿಗಾಗಿ ಗೃಹಸಭೆ ಅಭಿವೃದ್ಧಿಗಾಗಿ ಅವರು ಬೇಡಿಕೆಯನ್ನ ತುಂಬಾ ದಿವಸದಿಂದ ಇಟ್ಟಿದ್ದಾರೆ ಆ ಸಂದರ್ಭ ಈ ನಮಗೆ ಗೊತ್ತಿತ್ತು ನಾನು ಸಚಿವನಾದ ತಕ್ಷಣನೇ ಕೋವಿಡ್ 19 ಮತ್ತೆ ಮಹಾಮಾರಿ ಕಾಯಿಲೆಯಲ್ಲಿ ನಾವೆಲ್ಲ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರು ಇನ್ಕ್ಲೂಡಿಂಗ್ ರಾಜೇಶ್ ಅಣ್ಣನಿಗೆ ಜವಾಬ್ದಾರಿ ಮುಖ್ಯಮಂತ್ರಿ ನಿಮ್ಮ ನಿಮ್ಮ ತಾಲೂಕಿನಲ್ಲೇ ಇರಬೇಕು ನಿಮ್ಮ ಕ್ಷೇತ್ರದಲ್ಲೇ ಇರಬೇಕು ಏನು ಸೌಲಭ್ಯ ಬೇಕೋ ನಾನು ಕೊಡ್ತೀನಿ ನೀವು ಅಲ್ಲಿ ಒಂದು ಕಂಟ್ರೋಲಿಗೆ ತರಬೇಕು ಅಂತ ನಮಗೆಲ್ಲ ಡೈರೆಕ್ಷನ್ ಕೊಟ್ಟರು ಅದನ್ನ ನಾವು ಪಾಲಿಸ್ತಾ ಇದ್ದೋ ಅಭಿವೃದ್ಧಿ ಸ್ವಲ್ಪ ಡಿಲೇ ಆಗಿದೆ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಲ್ಲ ತುಂಬ ಫಾಸ್ಟ್ ಇದ್ದಾರೆ ಕೆಲಸದಲ್ಲಿ ಈಗ ದಿನ ಕೂಡ ಬಂದಿದೆ ಈಗ ಒಂದೊಂದಾಗಿ ಅಭಿವೃದ್ಧಿ ರಿಲೀಸ್ ಮಾಡ್ತಾ ಇದ್ದೀವಿ ರಾಜೇಶ್ ಅಣ್ಣ ಅವರು ಚಿಂತೆ ಮಾಡೋ ಅಗತ್ಯ ಇಲ್ಲ ಇನ್ನೊಂದು ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಗ್ಗೆ ಒಂದು ಜಮೀನನ್ನು ಸಹ ಕೇಳಿದ್ದಾರೆ ನಮ್ಮ ಆರ್ಟಿಕಲ್ಚರ್ ಜಮೀನು ಅದಕ್ಕೆ ನೀವು ಎಷ್ಟು ಜಮೀನು ಕೊಡ್ತೀರ ಅದು 100 ಪಟ್ಟು ಜಮೀನನ್ನು ನಾವು ಸರ್ಕಾರಿ ಜಮೀನನ್ನು ಗುರುತಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ನಾವು ತಗೊಂಡು ಅಭಿವೃದ್ಧಿಪಡಿಸಿ ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಶೀಘ್ರದಲ್ಲೇ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಕ್ಯಾಬಿನೆಟ್ಗೆ ತಂದು ಅದನ್ನು ರಿಲೀಸ್ ಮಾಡ್ತೀವಿ ಆಮೇಲೆ ಫಂಡು ಹಂತಂತ್ವಾ ಯಾಕೆಂದ್ರೆ ಒಂದೇ ಸಲ ತಾವು ನೋಡಿದಿರಿ ರೆವಿನ್ಯೂ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅಂತ ತಮಗೆ ಗೊತ್ತಿದೆ ರೆವಿನ್ಯೂ ಬರಬೇಕು ಈಗ ಒಂದು ಬ್ಯಾಂಕ್ನಲ್ಲಿ ದುಡ್ಡಿದ್ರೆ ಕೊಡಕ್ಕೆ ಬರುತ್ತೆ ಅದಕ್ಕೆ ಸ್ಲೋಲಿ ಸ್ಲೋಲಿ ಬರ್ತಾ ಇದೆ ಅದನ್ನು ಪಾರ್ಟ್ ಪಾರ್ಟಾಗಿ ರಿಲೀಸ್ ಮಾಡಿ ನಾವು ಒಂದು ಅಭಿವೃದ್ಧಿ ಯಾಕೆಂದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ದಿನ ಈ ಭಾಗಕ್ಕೆ ನಾನು 2ನೇ ಸಾರಿ ಬರ್ತಾ ಇರೋದು ಒಂದು ಸಾರಿ ಸಾಹೇಬರ ಮನೆ ಪೂಜೆಗೆ ಬಂದಿದ್ದೆ ಅದನ್ನು ಆಫೀಷಿಯಲ್ ಕನ್ವರ್ಟ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಸಾಹೇಬರ ಮನೆ ಪೂಜೆಗೆ ಬಂದಿದ್ದೆ ನಾನು ನಮ್ಮ ರಾಜ ಇಟ್ಕೊಂಡವ್ರಿಗೆ ಆಮೇಲೆ ಅಧಿಕಾರಿಗಳನ್ನು ಕರೆಸಿ ಒಂದು ರಿವ್ಯೂ ಮಾಡಿ ನನಗೆ ವಿಷಯ ಗೊತ್ತಾಗಬೇಕು ಆಮೇಲೆ ಹೊಸ ಹೊಸ ನಾನು ಸಚಿವನಾಗಿದ್ದೆ ಎಷ್ಟೋ ವಿಷಯಗಳು ನನಗೆ ಗಮನಕ್ಕೆ ಬಂದಿದೆ ಆ ದಿನ ಅಷ್ಟೊಂದು ಗಮನಕ್ಕೆ ಬಂದಿರಲಿಲ್ಲ ಖಂಡಿತ ಈ ನಮ್ಮ ರಾಜೇಶ್ ಅಣ್ಣವರ ಕಾನ್ಸನ್ಸಿನೆಲ್ಲ ಇಡೀ ಕರ್ನಾಟಕನೇ ಒಂದು ಉತ್ತಮ ಸ್ಥಾನಕ್ಕೆ 5ನೇ ಸಾರಿ ಕೌನ್ಸಿಲರ್ ಆಗಿ ನಮ್ಮ ಹಿರಿಯ ಗುರುಗಳು ಹೇಳ್ತಾ ಇದ್ರು ಸ್ಟಾಪ್ ಇಲ್ಲ ಸತ್ಯ ಸರ್ ನಿಮ್ಮಷ್ಟು ನಾಲೆಜ್ ನಮಗಿಲ್ಲ ಸುಮ್ಮನೆ ಹೇಳಬೇಕು ಅಂತ ಹೇಳಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಶೀಘ್ರದಲ್ಲಿ ಅದನ್ನು ಸರಿಪಡಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನನಗಿಂತ ಜಾಸ್ತಿ ನಮ್ಮ ರಾಜೇಶ್ ನಾಯ್ಕರು ಗೊತ್ತಿದೆ ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಒಂದ್ಸಾರಿ ಕೇಳಿಸ್ಕೊಂಡ್ರೆ ಖರೀದಿ ಮಾಡೋ ಅಂತ ಕೆಲಸ ಅಂತ ಮುಖ್ಯಮಂತ್ರಿಗಳನ್ನ ನಾವು ಪಡೆದಿದ್ದೀವಿ ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಸಹ ಕಂಟ್ರೋಲ್ಗೆ ತರಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಡೈರೆಕ್ಷನ್ನೇ ನಾವು ಇವತ್ತು 2ನೇ ಸ್ಥಾನದಲ್ಲಿ ಇದ್ದೀವಿ ನಮ್ಮ ಕರ್ನಾಟಕ ದೇಶ 2ನೇ ಸ್ಥಾನದಲ್ಲಿ ಅದು ಯಾರು ನೋಡಿ ಸಾವು ಇದು ಎಲ್ಲ ಅದು ಒಂದೇ ಆಗಲಿ ಆದ್ರೂ ನೋವಿದೆ ಆದ್ರೆ ಕಡಿಮೆ ಮಟ್ಟದಲ್ಲಿ ಹೋಗಿದೆ ನಾವೆಲ್ಲ ನಮ್ಮ ನಮ್ಮ ತಾಲೂಕನ್ನ ನಾವೇ ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ಕಡಿಮೆ ಮಟ್ಟದಲ್ಲಾಗಿದೆ ಇನ್ನು ಶೀಘ್ರದಲ್ಲಿ ದೂರ ಆಗುತ್ತೆ ಅಂತ ಹೇಳಿದ್ದೆ ಅದು ಸರ್ಕಾರದ ಯಾವುದೇ ಸರ್ಕಾರ ಇರಲಿ ತಪ್ಪಿಲ್ಲ ಎಲ್ಲ ಕೋರ್ಟ್ ಹೋಗ್ತಾರೆ ಈಗ ನಾವು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಒಂದು ಸಬ್ ಕಮಿಟಿ ಮಾಡಿಕೊಟ್ರು ಕ್ಯಾಬಿನೆಟ್ ಅದರಲ್ಲಿ ನಾವು ಎಲ್ಲಾನು ರೆಜಲ್ಯೂಷನ್ ತಂದು ಇನ್ಯಾರು ಇಷ್ಟೇ ಹೋಗ್ಬಾರ್ದು ಅಂತೇಳಿ ನಾವು ಇವಾಗ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಅಲ್ಲೇ ಹೈಕೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಶೀಘ್ರದಲ್ಲಿ ಆಗೋದು ಇನ್ಯಾರು ಚೇಂಜಸ್ ಮಾಡಕ್ ಆಗಲ್ಲ ಇನ್ಯಾರು ಚೇಂಜಸ್ ಹೋಗಕ್ ಆಗಲ್ಲ ಆ ರೀತಿ ಒಂದು ಭದ್ರತೆಯನ್ನ ಮಾಡಿ ಅಡ್ವೊಕೇಟ್ ಜನರಲ್ನು ನಮ್ಮ ಕಮಿಟಿನಲ್ಲಿ ಇದ್ರು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಈಗ ಕೋರ್ಟ್ ಹೋಗಿದೆ ಯಾರು ನೆಕ್ಸ್ಟ್ ಕೋರ್ಟ್ ಹೋಗಕ್ ಆಗಲ್ಲ ಶೀಘ್ರದಲ್ಲಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೋಬೇಕು ಶೀಘ್ರದಲ್ಲಿ ಸರ್ವೆ ಮಾಡಿಸ್ ಒಂದು ಕಂತಿಗೆ 500 ರೂಪಾಯಿ ಕೊಡ್ತಾರೆ 500 ರೂಪಾಯಿ ಬರ್ತಾ ಇರೋದು ನಮ್ಮ ಅಧಿಕಾರಿಗಳನ್ನ ಶೀಘ್ರದಲ್ಲಿ ನಾನು ನಾಳೆನೇ ಡೈರೆಕ್ಷನ್ ಕೊಟ್ಟೆ ರೆವಿನ್ಯೂ ಮಿನಿಸ್ಟರ್ ಬಂದಾಗ ಅಶೋಕ್ ಅವರು ಬಂದಾಗ ಆ ವಿಷಯ ಬೆಂಗಳೂರಿನಲ್ಲಿ ಪ್ರಸ್ತಾವ ಮಾಡ್ತೇವೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಎನ್ ಡಿ ಆರ್ ಎಫ್ ಅನ್ನೋ ಪ್ರಕಾರ ಬರು ಅದು ಬಹಳ ವರ್ಷದ ಹಿಂದೆ ಬರು ಅದು ಆ ರೇಟ್ ಇಟ್ಟು ಇದು ಇದು ಕೊಡ್ತಾ ಇದ್ದಾರೆ ಅದು ರೈತರಿಗೆ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಅಲ್ಲಿ ಒಂದು ಬರಿತನೇ ಹೇಳಿದ್ದಾರೆ ಶೀಘ್ರದಲ್ಲ ಅದನ್ನ ರೆವಿನ್ಯೂ ಮಿನಿಸ್ಟ್ರಿ ಬರೆದಿರೋ ಒಂದು ಲೆಟ್ರ್ ನಾವು ಒಂದು ಲೆಟ್ರ್ ಸೆಂಟ್ರಲ್ ಗೌರ್ಮೆಂಟ್ಗೆ ಭಾರತ ಸರ್ಕಾರಕ್ಕೆ ತಂದು ನಮ್ಮ ಸೆಕೆಂಡ್ರಿನೇ ಕಳಿಸ್ಕೊಡ್ತೀನಿ ನಾನು ಡೆಲ್ಲಿ ಜೊತೆಗೆ ನಾವು ಎನ್ ಆರ್ ಎಫ್ ಅಲ್ಲದೆ ಹೋದ ಸಲ ಎನ್ ಆರ್ ಎಫ್ 95,000 ಇತ್ತು ಅದನ್ನ ಮನೆಗೆ ಡ್ಯಾಮೇಜ್ ಅದೇ ಯಡಿಯೂರಪ್ಪನವರು ಅದನ್ನು ಹೆಚ್ಚು 5 ಲಕ್ಷ ಕೊಡುವಲ್ಲಿ ವಸ್ತು ಅದೇ ಥರ ರಾಜ್ಯನೇ ಒಂದು ಯಾವುದಾದ್ರು ಒಂದು ಡಿಸಿಷನ್ ತೆಗೆದುಕೊಂಡು ನೀವು ಕ್ಯಾಬಿನೆಟಲ್ಲೇ ತಂದು ಸಜೆಷನ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಅದು ಹೋಗಿ ದೊಡ್ಡ ಮಟ್ಟದ ದೇಶಕ್ಕೆ ಬರೋ ಮೊದಲಿಗೆ ರಾಜ್ಯದಲ್ಲಿ ಈಗ ನಾವು ಹೇಗೆ ಮೊನ್ನೆ ಲಾಸ್ಟ್ ಟೈಮ್ ಮನೆಗೆ ಮನೆಗೆ ಮನೆ ಹಾನಿ ಆದಾಗ ಯಡಿಯೂರಪ್ಪನವರು ಏನು ಮಾಡಿದ್ವಿ ಮುಖ್ಯಮಂತ್ರಿ ನಮ್ಮದು ತುಂಬ
ತುಂಬಾ ಜನಕ್ಕೆ ಅನುಕೂಲ ಆಗಿದೆ. 95,000 ಮಾಡಿದ್ರಿಂದ ಮನೆ ಸ್ವಲ್ಪ ತುಂಬಾ ಒಂದು ಒಳ್ಳೆ ಮನೆ ಕಟ್ಕೊತಾ ಇದ್ದಾರೆ, ಒಳ್ಳೆ ಮನೆ ಕಟ್ಕೊತಾ ಇದ್ದಾರೆ. ಅದೇ ತರ ರೈತರಿಗೆ ಏನಾದ್ರೂ ರಾಜ್ಯದ ಮುಖಾಂತರ ಏನಾದ್ರು ಮಾಡ್ಲಿಕ್ಕೆ ಕ್ಯಾಬಿನೆಟ್ ನಾವು ಸ್ವಲ್ಪ ರೆಕಮೆಂಡ್ ಮಾಡಿದ್ರೆ ಚೆನ್ನಾಗಿತ್ತು. ಈ ಜಿಲ್ಲೆಯಲ್ಲಿ ಆಫ್ರಿಕನ್ ಹುಳಗಳ ಬಾಧೆ, ಅಡಿಕೆಗೆ ಆಫ್ರಿಕನ್ ಹುಳಗಳ ಬಾಧೆ ಜೊತೆಗೆ ಒಳ್ಳೆ ರೈಟ್ ಸಿಕ್ಕಿತ್ತು. ಅದಕ್ಕೇನಿದೆ ಅದನ್ನ ನನ್ನ ತಂದೆ ಇದು ಮಾಡಿದ್ರೆ ನಮ್ಮ ಅಧಿಕಾರಿಗಳನ್ನ ಸರ್ವ್ ಕಳಿಸ್ಲೇಬೇಕಾಗುತ್ತೆ. ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಇದೆ, ಅವರೇ ಬಂದು ಸರ್ವೆ ಮಾಡಿ ಅವರೇ ರಿಪೋರ್ಟ್ ಕೊಡ್ಬೇಕಾಗುತ್ತೆ. ಅದನ್ನು ನಾಳೆನೇ ನಾನು ಆರ್ಡರ್ ಮಾಡಿದ್ದೆ, ನಾಳೆನೇ ನಾನು ಬೆಂಗಳೂರಿಗೆ ಹೋದ ತಕ್ಷಣನೇ ಆರ್ಡರ್ ಮಾಡಿ ಇಮ್ಮಿಜಿಯೇಟ್ಲಿ ಚೆಕ್ಕಿಂಗ್. ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಇದೆ, ಕಳಿಸ್ಕೊಡ್ತೀನಿ.